ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಸುದ್ದಿ ಕೂಡ ಬಂದಿದೆ ಅನ್ನೋದು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನೀಟ್ ವಿದ್ಯಾರ್ಥಿಗಳಿಗೆ ಶಾಕ್ ಅನ್ಸ್ಬೋದು, ಈ ಕಡೆ ಕೆಲ ವಿದ್ಯಾರ್ಥಿಗಳಿಗೆ ಗುಡ್ ಅನ್ಬೋದು, ಕೆಲ ವಿದ್ಯಾರ್ಥಿಗಳಿಗೆ ಬ್ಯಾಡ್ ಅನ್ಬೋದು. ಅಂದರೆ ಮಪ್ಪ ಪ್ರೌಢಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದಂಥ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಆಗಿ ಕಾಲೇಜಿಗೆ ರಿಪೋರ್ಟ್ ಆಗಿ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಕೂಡ ಹೋಗ್ಬೋದು. ಇದ್ಯಾಕೋ ಒಂದು ಲೆಕ್ಕದಲ್ಲಿ ಸ್ಕ್ಯಾಮ್ ಅನ್ಸುತ್ತೆ, ದಯವಿಟ್ಟು ನೋಡ್ಕೊಂಡು ಡಿಸಿಷನ್ನ ತೊಗೊಳ್ಳಿ. ಯಾವುದೇ ರೀತಿ ಟ್ರಾಪ್ಗೆ ಬೀಳಬೇಡಿ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ರೆ, ರಿಯಲ್ ಇಂಟ್ರೆಸ್ಟ್ ಇದ್ದರೆ ಒಂಥರ ಟ್ರೈ ಮಾಡಿ. ಅವರು ನೋಟಿಫೈ ಮಾಡಿರೋ ಪ್ರಕಾರ ಕಾಲೇಜ್ ಸೀಟ್ ಸಿಕ್ಕಿದ್ರೆ ಮಾತ್ರ ನಿಮಗೆ ಈ ಹಿಂದೆ ಇರೋ ಸೀಟ್ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಸಿಗಲಿಲ್ಲ ಅಂದರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸಲ ನೋಡ್ಕೊಳ್ಳಿ, ಸಿಕ್ಕಿದ್ರೆ ನೀವು ಕಡ್ಡಾಯಾಗಿ ಹೋಗ್ಬೇಕು ಅಂತ ಇರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿ ಅಂತ. ಮತ್ತೆ 1 ಲಕ್ಷ ಡೆಪಾಸಿಟ್ ಮಾಡಬೇಕಾಗುತ್ತೆ, ಅದು ರೀಫಂಡೇಬಲ್ ಅಂತ ಹೇಳಿದ್ದಾರೆ. ನೋಡಿದೆ ನಾನು, ಟ್ವೀಟ್ನ ಮಾಡಿದರು, ಟ್ವೀಟಲ್ಲಿ ರಿಪ್ಲೈ ಮಾಡಿದರು, ರೀಫಂಡಲ್ಲಿ ಮಾಡ್ತೀವಿ ಶೀಘ್ರದಲ್ಲೇ ಅಂತ ಹೇಳಿದರು. ಯಾವ ರೀತಿ ರೀಫಂಡ್ ಮಾಡ್ತಾರೋ, ಏನಾದರೂ ಟ್ಯಾಕ್ಸ್ ಎಕ್ಸ್ ಕಟ್ ಮಾಡ್ಕೊಳ್ತಾರೋ ಏನೋ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ನೀಟಾಗಿ ಡಿಸಿಷನ್ ತೊಗೊಳ್ಳಿ. ಸಾಕಷ್ಟು ಜನ ಕಾಂಪಿಟೇಷನ್ ಇದೆ, 1000+ ಸೀಟ್ ಇದ್ರೆ ಕೂಡ ಇರೋದು ಗೌರ್ಮೆಂಟ್ ಸೀಟ್ಗಳು, ಕೆಲವೇ ಸೀಟ್ಗಳು. ಅದಕ್ಕೋಸ್ಕರ ಎನ್ಆರ್ಐ ಕೋಟಾಗಳ ಸೀಟ್ಗಳನ್ನ ಎಲ್ಲರೂ ಫಿಲ್ ಮಾಡೋಕ್ಕೆ ಕಾತರದಿಂದ ಕೆ ಅವರು ಕಾಯ್ತಾ ಕಾಣ್ತಾ ಇದ್ದೆ. ದಯವಿಟ್ಟು ಡಿಸಿಷನ್ ತೊಗೊಳ್ಳಿ. ಅದೇ ರೀತಿ ಸಪ್ಲಿಮೆಂಟ್ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಇದ್ದಾರೆ, ನೀಟ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಾಳೆ 2 ಗಂಟೆ ಒಳಗೆ ನೀವು ಒರಿಜಿನಲ್ ಮಾರ್ಕ್ಸ್ಕಾರ್ಡ್ನ CBSE ಅಥವಾ ಸ್ಟೇಟ್ ಬೋರ್ಡ್ದು CBSE ಮತ್ತು CIC ಮಾತ್ರ KFS ಹೋಗಿ ಸಬ್ಮಿಟ್ ಮಾಡಿ. ನಂತರ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಕೂಡ ಇದೇ ರೀತಿ ಚಾನ್ಸಸ್ ಕೊಡೋ ಸಾಧ್ಯತೆ ಇದೆ. ಇಲ್ಲಿ ನೀಟ್ದು ಬರೀ ಅಷ್ಟೇ, ಸಿ ಇ ಟಿ ಸಾಕಷ್ಟು ಸೀಟ್ಗಳು ಕೂಡ ಉಳಿತವೆ ಸಿ ಇ ಟಿದು. ಆ ನಿಟ್ಟಿನಲ್ಲಿ ಸಿ ಇ ಟಿ ಅವ್ರಿಗೆ ಯಾವ ರೀತಿ ಮಾಡ್ತಾರೆ ನೋಡ್ಬೋದು. ವೆಯ್ಟ್ ಮಾಡಿ, ಸಿ ಇ ಟಿದು ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀವಿ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕಾಲ್ ಮಾಡ್ತಾರೆ, ಅಲ್ಲಿ ಯಾವ್ದಾದ್ರು ಅಪ್ಡೇಟ್ ಕೊಡ್ತಾರಾ ಅಥವಾ ನಿಮಗೆ ಮತ್ತೆ ಸಿ ಇ ಟಿದು ಮಪ್ಅಪ್ ರೌಂಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ವೆಯ್ಟ್ ಮಾಡಿ. ಸಪ್ಲಿಮೆಂಟ್ ಸ್ಟೂಡೆಂಟ್ಸ್ಗಳು ಕೂಡ ಸಿ ಇ ಟಿಗೆ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಇವತ್ತಿನ ಅಪ್ಡೇಟ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್, ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು.